ರಾಜಧಾನಿಗೆ ಕೂಗಳಿತ ದೂರದಲ್ಲಿ 112 ಅಡಿಗಳ ಎತ್ತರದ ಆದಿಯೋಗಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೇ ತಡ. ಆದಿಯೋಗಿ ನೋಡಲು ಪ್ರತಿದಿನ ಸಾವಿರಾರು ಜನ ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ. ಆದರೆ ಇಶಾಗೆ ಹೋಗುವ ದಾರಿಯಲ್ಲಿ ಜಲ್ಲಿ ಕಲ್ಲುಗಳಿಂದ ಕೂಡಿದ್ದು ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಓಡಾಟ ಮಾಡುವುದರಿಂದ ರಸ್ತೆಯಿಂದ ಬರುವ ದಟ್ಟವಾದ ಧೂಳಿನಿಂದ ಸುತ್ತಮುತ್ತಲಿನ ತೋಟಗಳಲ್ಲಿರುವ ಬೆಳೆಗಳ ಮೇಲೆ ಧೂಳು ಕೂರುವುದರಿಂದ ಬೆಳೆಗಳು ನಾಶವಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಹಾಗಾಗಿ ಅಗಲಗುರುಕಿ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಇಶಾ ಫೌಂಡೇಶನ್ ಹೆಬ್ಬಾಗಿಲು ಬಳಿ ನೂರಾರು ವಾಹನಗಳನ್ನು ತಡೆಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಪತ್ತೆ ಇಲ್ಲ ಮತ್ತೆ ಈ ರೋಡ್ ಎಷ್ಟಿನಿಂದ ಹಿಂಗಿದೆ ಸರ್? ಇದು ಧೂಳು ದುಮ್ಮು ಏನು ಸರ್? ಇದಕ್ಕೆ ಈಗಾಗಲೇ ಇಶಾ ಫೌಂಡೇಶನ್ ಆಡಳಿತ ಮಂಡಳಿ ಸುಗಮ ರಸ್ತೆ ಮಾಡುವುದಾಗಿ ಹೇಳಿ ಈಗ ಯಾವುದೇ ತರಹದ ರಸ್ತೆ ಮಾಡದೆ ಬಿಟ್ಟಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ತಾಲೂಕಲ್ಲಿ ಇಶಾ ಫೌಂಡೇಶನ್ ಆದ್ಮೇಲೆ ಇಶಾ ಫೌಂಡೇಶನ್ ಏನೋ ಆಯ್ತು, ಆದ್ರೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂತ ದಾರಿಗಳು ಯಾವ ತರ ಸ್ಥಿತಿಗೆ ಬಂದಿದೆ ಅಂದ್ರೆ, ಇಶಾ ಫೌಂಡೇಶನ್ಗೆ ಹೋಗ್ತಕ್ಕಂತ ದಾರಿ ಭಯಂಕರವಾಗಿರ್ತಕ್ಕಂತ ಗುಣಿಗಳು ದಿಲ್ಲಿ ಎದ್ದು ಅವ್ಯವಸ್ಥೆವಾಗ್ಬಿಟ್ಟಿದೆ. ಈ ಇತ್ತೀಚೆಗೆ ನಾವು ಸುಮಾರು ಸಾರಿ ನಾವು ಆ ಸಂಬಂಧಪಟ್ಟ ಆಯಿಷಾ ಫೌಂಡೇಶನ್ ಅವರ ಮುಖ್ಯಸ್ಥರಿಗೆ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ತಹಸೀಲ್ದಾರರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ, ಮತ್ತು ಓವರಾಲ್ ಆಗಿ ಮೌಖಿಕವಾಗಿ ಹೇಳಿದ್ರು ಸಹ ಇವರಿಗೆ ಏನೇ ಕ್ರಮ ವಹಿಸಿಲ್ಲ. ಇದ್ರ ಜೊತೆಗೆ ಈ ಧೂಳು ಮತ್ತು ಈ ರಸ್ತೆಗಳು ಸರಿ ಇಲ್ಲದ ಕಾರಣ ರೈತರ ಬೆಳೆಗಳು ಸಹ ಹಾಳಾಗ್ತಾ ಇದೆ. ಇಷ್ಟು ಹೇಳಿದ್ರು ಇವತ್ತು ನಾಳೆ ಅಂತಾರೆ, ಆದರೆ ಮ್ಯಾನೇಜ್ಮೆಂಟ್ ವಹಿಸಿರ್ತಕ್ಕಂಥ ಪ್ರಣವ್ ಅಂತಕ್ಕಂಥವ್ರು ಕಾಟಾಚಾರಿಕೆ ಜಲ್ಲಿ ಹಾಕ್ಬಿಟ್ಟು ದಿನಕ್ಕೆ ಒಂದ್ಸತಿ ಅಷ್ಟು ನೀರು ಮಾತ್ರ ನೀರು ಹಾಕ್ಸ್ತಾರೆ. ಆದರೆ ಬರ್ತಕ್ಕಂಥ ಆ ಧೂಳಿನಿಂದ ತುಂಬ ಜನಕ್ಕೆ ಆಸ್ಮಾ ಮತ್ತು ಅಲರ್ಜಿಗಳು ಇನ್ನೊಂದು ಮತ್ತೊಂದು ಆಗಿ ಅವರು ಪ್ರಾಣ ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದೆ. ಈ ವಿಚಾರ ಅವ್ರು ಕೇಳಿದ್ರೆ ಇಂದು ಇವತ್ತು ನಾಳೆ ಸರ್ಕಾರದವ್ರು ಮಾಡಬೇಕು ಅಂತ ನಮ್ಮ ಹತ್ರ ತಪ್ಪಿಸ್ಕೊಳ್ಳೋಕ್ಕೆ ಹೇಳ್ತಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.